ಹೆಸರಲ್ಲ ಈಗ ಗಂಧದ ಗುಡಿ ಸಿನಿಮಾ ನೋಡ್ಕೊಂಡು ಬಂದಿದ್ದು ಸಿನಿಮಾ ಅಂತ ಹೇಳೋಕ್ಕಾಗಲ್ಲ, ಇದೊಂದು ಅನುಭವ, ಎಕ್ಸ್ಪೀರಿಯನ್ಸ್, ಅನನ್ಯವಾದ ಅನುಭವ ಅಂತಲೇ ಹೇಳ್ಬೋದು. ಈ ಸಿನಿಮಾ ಜೊತೆಗೆ ದೊಡ್ಡ ಮನಸ್ಸು ನೆನಪಾಗುತ್ತೆ, ಅಪ್ಪವರ ದೊಡ್ಡ ಮನಸ್ಸು ನೆನಪಾಗುತ್ತೆ, ಅವರ ಸರಳ ಬದುಕು ನೆನಪಾಗುತ್ತೆ. ಈ ಸಿನಿಮಾ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಯುವ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ತಾನೆ. ಸರ್, ಮೊದಲಿಗೆ ಅಪ್ಪವರು ಸರಳತೆ ಮತ್ತು ಅವರ ಜೀವನ ಹೇಗಿತ್ತು ಅಂತ ನೀವು ತುಂಬ ಹತ್ರದಲ್ಲಿ ನೋಡಿದ್ರಿ, ಅಭಿಮಾನಿಗಳೇ ಯಾವ ಥರ ಬದುಕಿದ್ರು ಅಂತ ಈ ಸಿನಿಮಾ ನೋಡಬೇಕು ಅನ್ಸುತ್ತೆ. ಅದೇ ನೀವೆಲ್ಲ ಅಂದರೆ ಹೇಗೆ ನಾವು ಹತ್ರದಿಂದ ಚಿಕ್ಕಪ್ಪನ ನೋಡಿದ್ವೋ ಇವತ್ತು ಅವ್ರನ್ನ ಪ್ರತಿಯೊಬ್ಬರು ಆ ಥರ ನೋಡ್ಬೋದು. ಅವ್ರು ಹೇಗೆ ನಮ್ಮ ಜೊತೆ ಮನೇಲಿ ಇರ್ತಿದ್ರು, ಹೆಂಗೆ ಮಾತಾಡ್ತಿದ್ರು, ಯಾವ ಥರ ಹೊರಗಡೆ ಹೋದಾಗ ಹೆಂಗಿರ್ತಿತ್ತು ಅನ್ನೋದನ್ನು ಇವತ್ತು ಪ್ರತಿಯೊಬ್ಬರಿಗೂ ನೋಡೋ ಅವಕಾಶ ಇದೆ. ಸರ್, ಮನೇಲೂ ಹಾಗೆ ಇರ್ತಾರೆ, ಮಗು ಥರ ಯಾವುದೇ ಒಂದು ವಿಷಯ ಬಂದರೂ ಅದು ಕುತೂಹಲದಿಂದ ಪ್ರಶ್ನೆ ಮಾಡ್ತಾರೆ, ಇದೇನಿದು ಅದೇನಿದು ಅಂತ. ಕಾಡಲ್ಲ ಅದೇ ಅವ್ರ ಮುಗ್ಧತೆನೇ ಸಿನಿಮಾದುದಕ್ಕೂ ಕಾಡುತ್ತೆ. ಹೌದು, ಇನ್ನು ಹಾಗೇ ಇರ್ತಿದ್ರು. ಇವಾಗ ನೀವು ಸಿನಿಮಾಲಿ ಹೆಂಗೆ ನೋಡ್ತೀರಾ, ನಮ್ಮ ಜೊತೆಗೆಲ್ಲ ಹಂಗೆ ಇರೋರು ಚಿಕ್ಕಪ್ಪ, ಪ್ರತಿಯೊಂದು ವಿಷಯನೂ ಅವ್ರಿಗೆ ತಿಳ್ಕೊಳಕ್ಕೆ ಇಷ್ಟ. ಈ ಸಿನಿಮಾ ನೋಡ್ತೀರ ಎಲ್ಲಾದನ್ನು ಕೇಳ್ತಾರೆ, ಇದೆಂಗೆ ಹಂಗೆ, ಈ ಕಪ್ಪೆ ಬಗ್ಗೆ ಹೆಂಗೆ, ಆ ಕಡಿ ಆ ಥರ ಯಾಕೆ ಹಂಗೆ ಇರುತ್ತೆ ಅಂತ ಎಲ್ಲ ವಿಷಯ ತಿಳ್ಕೊಳ್ಳೋರು, ಆಮೇಲೆ ಜೋಕ್ ಮಾಡೋರು. ಅದಕ್ಕೆ ಈ ಸಿನಿಮಾಲು ಒಂಥರ ನಗಿಸ್ತಾರೆ, ಅಳಿಸ್ತಾರೆ, ಎಲ್ಲ ಥರ ಅನುಭವ ಆಗುತ್ತೆ ಫಿಲ್ಮಲ್ಲಿ. ಈ ಶೂಟಿಂಗ್ ಟೈಮಲ್ಲಿ ನೀವೇನಾದರೂ ಹೋಗಿದ್ರೆ ಜೊತೆಗೆ ಸರ್ ಜೊತೆ? ಇಲ್ಲ, ಈ ಶೂಟಿಂಗ್ ನಾನು ಹೋಗಿಲ್ಲ, ಬಟ್ ಅವ್ರು ಹೋಗಿ ಬಂದಾಗೆಲ್ಲ ತುಂಬ ಮಾತಾಡೋರು, ಯಾಕಂದರೆ ಅವ್ರಿಗೆ ಸಖತ್ ಪ್ರೀತಿ ಕೊಟ್ಟಂಥ ಪ್ರಾಜೆಕ್ಟ್ ಇದು. ಹೋಗಿ ಬಂದಾಗೆಲ್ಲ ಈ ಥರ ಜಾಗ ನೋಡಿದೆ ಎಲ್ಲ ತೋರಿಸೋರು ಅವರು, ಆಮೇಲೆ ಎಲ್ಲರ ಹತ್ರ ಹೇಳ್ಕೊಳ್ಳೋರು, ನಮ್ಮ ರಾಜ್ಯದಲ್ಲಿ ಇಷ್ಟು ಅದ್ಭುತವಾದ ಸ್ಥಳಗಳಿದೆ, ಎಲ್ರಿಗೂ ನಾವು ತೋರಿಸ್ಬೇಕು, ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡಬೇಕು, ಪ್ರಕೃತಿನ ನಾವು ಕಾಪಾಡಬೇಕು, ಎಲ್ರಿಗೂ ತೋರಿಸ್ಬೇಕು, ಇದನ್ನು ಶಿಕ್ಷಣದ ಬಗ್ಗೆ ಎಲ್ರಿಗೂ ಹೇಳಬೇಕು ಅನ್ನೋದನ್ನು ಯಾವಾಗಲೂ ಹೇಳೋರು. ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಥರದ ಕನಸು ಅಪ್ಪು ಸರಲ್ಲಿ ಯಾವಾಗ ಹುಟ್ಕೋತು ಅಂತ, ಈ ಥರದೊಂದು ಸಿನಿಮಾ ಮಾಡಬೇಕು ನಾನು ಅಂತ? ಅಂದರೆ ಇದು ಅವ್ರು ಈ ಫಿಲ್ಮ್ ಮಾಡಬೇಕು ಅಂತ ಅಂದರೆ ಈ ಕೋವಿಡ್ ಟೈಮಲ್ಲಿ ಮನೇಲಿದ್ರಲ್ಲ, ಮನೇಲಿ ಇದ್ಕೊಂಡು ಸುಮಾರು ಈ ವೀಡಿಯೋಸು ಅದೆಲ್ಲ ನೋಡಿ ಹೊರಗಡೆ ಹೋಗೋಕ್ಕಾಗಿಲ್ಲ ನೋಡಿ. ಆಮೇಲೆ ಎಲ್ಲ ನೋಡಿದಾಗ ಡಿಸ್ಕಸ್ ಮಾಡಿದಾಗ ಡೈರೆಕ್ಟರ್ ಅಮ್ಮಗೆ ಅವರು ಸಿಕ್ಕಿದ್ರು, ಅವ್ರದ್ದೊಂದು ವೈಲ್ಡ್ ಕರ್ನಾಟಕ ಅಂತ ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಬಂದಿತ್ತು, ಅದು ನೋಡಿದಾಗ ಅಲ್ಲ ನಾವು ಮಾಡಬೇಕಲ್ಲ ಈ ಥರ, ನಮ್ಮ ರಾಜ್ಯನೂ ತೋರಿಸ್ಬೇಕಲ್ಲ ಅಂತ ಅವಾಗ ಅನಿಸಿ ಅಲ್ಲಿಂದ ಶುರು ಮಾಡಿದ್ರೆ. ಲೆಜೆಂಡ್ ಆಗಿದ್ರು ಕೂಡ ಸರ್, ಸಿನಿಮಾದಲ್ಲಿ ಪವರ್ ಸ್ಟಾರ್ ಅನ್ನೋ ಟೈಟಲ್ ಬೇಡ, ನಾನು ಪುನೀತ್ ರಾಜ್ಕುಮಾರ್ ಆಗಿ ಕಾಣಿಸ್ತೀನಿ ಅಂತ. ಯಾಕಂದರೆ ನೀವು ಈಗ ಸಿನಿಮಾಲಿ ನೋಡೋದೆ ಅದು, ಸಿನಿಮಾಲಿ ಅವರು ಯಾವ ಥರ ಇದ್ದರು ಮನುಷ್ಯರಾಗಿ ಅಂದರೆ ನಮ್ಮ ಮನೆಯಲ್ಲಿ ಯಾವ ಥರ ಇದ್ದರು ಅದನ್ನು ನಾವು ಇವತ್ತು ಸಿನಿಮಾದಲ್ಲಿ ನೋಡ್ಬೇಕು. ಅದಕ್ಕೆ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದು ಈ ಸಿನಿಮಾಗೆ ಮಾತ್ರ ಪವರ್ ಸ್ಟಾರ್ ಅನ್ನೋದು ಬೇಡ, ಯಾಕಂದರೆ ಈ ಸಿನಿಮಾಲಿ ನಾನು ಅಪ್ಪು ಆಗಿ ಮಾಡಿದ್ದೀನಿ, ಸೊ ಬರೀ ಅದೊಂದು ಹೆಸರು ಮಾತ್ರ ಇಲ್ಲ. ಗಂಧದ ಗುಡಿ ಅಂದ ತಕ್ಷಣ ಇದೊಂದು ಪ್ರಕೃತಿ ಮತ್ತು ಕಾಡು ಮತ್ತು ಕಾಡು ಪ್ರಾಣಿಗಳ ಬಗ್ಗೆ ಮಾತಾಡ್ತಾರೆ ಅನ್ಕೊಬಂದರು, ಬಟ್ ಜೀವನನೇ ಹೇಳ್ಬಿಟ್ಟಿದ್ರು, ಪ್ರತಿಯೊಂದು ಸೀನಲ್ಲೂ ಒಂದೊಂದು ವಿಷಯನ ಮುಟ್ಟಿಸ್ಕೊಂಡು ಹೋಗ್ತಾರೆ. ಕನ್ನಡದ ಬಗ್ಗೆ ಮಾತಾಡ್ತಾರೆ, ಮಕ್ಕಳ ಬಗ್ಗೆ ಮಾತಾಡ್ತಾರೆ, ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ. ಹೌದು, ಎಲ್ಲ ಸುಮಾರು ವಿಷಯಗಳು ಹೇಳಿದ್ದಾರೆ. ಅಂದರೆ ಇವಾಗ ಅವರು ಈ ಸಿನಿಮಾ ಮುಖಾಂತರ ನೋಡಿದವ್ರು ನಮ್ಗೆಲ್ರಿಗೂ ಒಂದು ಜವಾಬ್ದಾರಿ ಅಂತ ಹಾಕಿದ್ದಾರೆ, ಶಿಕ್ಷಣದ ಬಗ್ಗೆ ಆಗಲಿ, ಪ್ರಕೃತಿ ಬಗ್ಗೆ ಆಗಲಿ, ನಮ್ಮ ಕಲ್ಚರ್ ಬಗ್ಗೆ ಆಗಲಿ, ಕಾಪಾಡಿಕೊಂಡು ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ, ಅದನ್ನೆಲ್ಲ ನಾವು ಕಾಪಾಡಬೇಕು.